राजकीय राजकारणिगळु देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडि येळु बीळु भूत वर्तमान भविष्य इवेल्ल महत्वपूर्ण राजकीय विषयगळोंदिगे ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ರಾಮದುರ್ಗ ವಿಧಾನಸಭಾ ಮತಕ್ಷೇತ್ರದ ಮಾಜಿ ಎರಡು ಬಾರಿ ಜನಪ್ರಿಯ ಶಾಸಕರು ಹಾಗೂ ಕೆಪಿಸಿಸಿ ಹಾಲಿ ಉಪಾಧ್ಯಕ್ಷರು ಈ ಕ್ಷೇತ್ರದ ಜನಪ್ರಿಯ ನಾಯಕರು ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ್ ಸರ್ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾ ಪ್ರೋಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ತಮ್ಮ ಬಗ್ಗೆ ಇಡಿ ರಾಜ್ಯಕ್ಕೆ ಹಾಗೂ ಈ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಚಿರಪರಿಚಿತರು ಈ ರಾಜಕೀಯ ರಂಗಕ್ಕೆ ತಾವು ಬರಲು ಮುಖ್ಯವಾಗಿ ಕಾರಣ ಮತ್ತೆ ಪ್ರೇರಣೆ ಏನು ಸರ್ ರಾಜಕೀಯಕ್ಕೆ ನಾನು ಬರಕ್ಕೆ ಪ್ರೇರಣೆ ಅಂದ್ರೆ ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು ಮೊದಲಿನಿಂದ ಕೂಡ ರಾಜಕೀಯಕ್ಕೆ ಇದ್ದವರೇನೆ ನಮ್ಮ ತಂದೆ ಕೂಡ ಶಾಸಕರಾಗಿದ್ದರು ಮತ್ತೆ ನಮ್ಮ ತಂದೆ ತಮ್ಮ ತಾಯಿಯವರು ಕೂಡ ಶಾಸಕರಾಗಿದ್ದರು ಹಾಗೂ ನಾನು ಬೆಂಗಳೂರಿಗೆ ಹೋಗಬೇಕಾದ್ರೆ ವಿದ್ಯಾರ್ಥಿ ದಿಶೆಗಳಿಗೆ ಅಲ್ಲಿ ನಾವು ರಾಜಕೀಯ ಮಾಡ್ಕೊಂಡು ವಿದ್ಯಾರ್ಥಿ ನಾಯಕನಾಗಿದ್ದೆ ಮತ್ತೆ ವಿದ್ಯಾರ್ಥಿ ದಿಶೆಯಿಂದ ಆದಮೇಲೆ ಎಜುಕೇಶನ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಯೂತ್ ಕಾಂಗ್ರೆಸ್ಗೆ ನಾನು ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಮತ್ತು ಬೆಂಗಳೂರಿಗೆ ನಡೀತಾ ಇದ್ದಂತ ವಿದ್ಯಾರ್ಥಿ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಪಕ್ಷವನ್ನು ಗೆಲ್ಲಿಸಕ್ಕೆ ನಾನು ಬಹಳ ಶ್ರಮಪಟ್ಟಿದ್ದೆ ಹಾಗಾಗಿ ನಾನು ದೇವರಾಜ ಅರಸ್ ಅವರ ಗರಡಿಯೊಳಗೆ ನಾವೆಲ್ಲ ಅವರಿಗೆ ಆಕರ್ಷಿತರಾಗಿ ನಾವೆಲ್ಲ ರಾಜಕೀಯಕ್ಕೆ ಬಂದ್ವಿ ಸರ್ ಈಗ ತಮ್ಮ ತಂದೆಯವರು ಮತ್ತೆ ಮಾತೋಶ್ರೀ ಅವರು ಕೂಡ ಈ ರಾಜಕೀಯ ರಂಗದಲ್ಲಿ ಇದ್ದರು ಅವಾಗ ರಾಜಕೀಯನ ಬಹಳ ಹತ್ತಿರದಿಂದ ತಾವು ಗಮನಿಸಿದವರು 1980 ರ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಈಗಿನ ಒಂದು ಚುನಾವಣೆ ಪ್ರಕ್ರಿಯೆಕ್ಕೂ ಏನು ವ್ಯತ್ಯಾಸ ಅಂತ ತಾವು ಹೇಳಬಹುದು ಸರ್ ವ್ಯತ್ಯಾಸ ಅಂದ್ರೆ ಈಗ ನನಗೆ ವೈಯಕ್ತಿಕವಾಗಿ ಅನಿಸೋದು ಏನಂದ್ರೆ ಮಾನ ಮರ್ಯಾದೆ ಯಾರಿಗಾದ್ರು ಇದ್ರೆ ಅವರು ಯಾರು ರಾಜಕೀಯಕ್ಕೆ ಬರಬಾರದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಯಾಕಂದ್ರೆ ಈಗ ನಮ್ಮ ತಂದೆ ತಾಯಿ ಕಾಲದಾಗೆ ಹಳೆ ಕಾಲದಾಗೆ ಶಾಸಕರು ಹಳ್ಳಿಗೆ ಬರ್ತಾರೆ ಅಂದ್ರೆ ಚಕ್ರಿಯೊಳಗೆ ಬಂದು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಸನ್ಮಾನ ಮಾಡಿ ಕಳಿಸ್ತಾ ಇದ್ರಿಂದ ಪರಿಸ್ಥಿತಿ ಅವಾಗಿತ್ತು ಈಗ ಇವನು ಯಾಕೆ ಬಂದಪ್ಪ ಇವನು ಶಾಸಕ ಇಲ್ಲಿ ಅಂತ ಬಯಸ್ಕೊಳ್ಳೋ ಪರಿಸ್ಥಿತಿ ನಮ್ಗೆ ಇಲ್ಲಿ ರಾಜಕೀಯ ಈಗ ಪ್ರೆಸೆಂಟ್ ಬಂದಿದೆ ಆದ್ರಿಂದ ಈಗ ಬರ್ತಾ ಬರ್ತಾ ನಮ್ಮ ರಾಜಕೀಯ ಕಂಪ್ಲೀಟ್ ಎಲ್ಲ ವ್ಯಾಪಾರೀಕರಣ ಆಗಿಬಿಟ್ಟಿದೆ ಯಾವುದೇ ಪಕ್ಷವರಾಗಲಿ ರಾಜಕೀಯ ವ್ಯಕ್ತಿಗಳಂದ್ರೆ ಬರೀ ದುಡ್ಡು ಮಾಡಬೇಕು ಸೇವ್ ಮಾಡೋದು ಅಂತ ಹೋಗ್ಬಿಟ್ಟಿದೆ ಒಂದು ಅದರಲ್ಲಿ ಸ್ವಲ್ಪ ಜನ ಒಂದು 10% ಜನ ಪ್ರಾಮಾಣಿಕರು ಉಳ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಸಿದ್ದರಾಮಯ್ಯರು ಒಬ್ಬರು ಅಂಥವ್ರನ್ನ ನಮ್ಮ ರಾಜ್ಯ ಪಡೆದಿರೋದು ನಾವೆಲ್ಲ ಪುಣ್ಯವಂತರು ಅಂತ ಅನಿಸುತ್ತದೆ ಅವರಿಗೆ ಬಡವರ ಬಗ್ಗೆ ಕಾಳಜಿ ದೇಶದ ಬಗ್ಗೆ ಬಡ ಜನತೆ ಬಗ್ಗೆ ಬಹಳ ಕಾಳಜಿ ಇರೋದ್ರಿಂದ ಅವರು 5 ವರ್ಷ ಒಂದು ಒಳ್ಳೆ ಆಡಳಿತ ಕೊಟ್ಟರು ನಾವು ಅದಕ್ಕೆ ಕೂಡ ನಮ್ಮ ಸಿದ್ದರಾಮಯ್ಯ ಅವರು ಮಾಡ್ತಾ ಇರ್ತಕ್ಕ ಕೆಲಸಕ್ಕೆ ನಾವು ಮನಸೋತು ನಾವು ಅವ್ರ ಜೊತೆ ಇವತ್ತಿನ ದಿನ ಇದ್ದೀವಿ ಸರ್ ಈಗ ಎರಡು ಬಾರಿ ತಾವು ಶಾಸಕರಾಗಿ ಹಿಂದೆ ಆಗಿದ್ರಿ ತಮಗೆ ಈ ಕ್ಷೇತ್ರದಲ್ಲಿ ತಾವು ಕೊಟ್ಟಿರುವಂತ ಕೊಡುಗೆಗಳಲ್ಲಿ ತಮಗೆ ಅತ್ಯಂತ ತೃಪ್ತಿ ಕೊಟ್ಟಿದ್ದಂತ ಕೆಲಸ ಯಾವುದು ಸರ್ ಅತ್ಯಂತ ತೃಪ್ತಿ ಕೊಟ್ಟಿದ್ದು ಅಂದ್ರೆ ರಾಮದುರ್ಗ ಶಹರ ಒಳಗೆ ಕುಡಿಯಕ್ಕೆ ನೀರಿರಲಿಲ್ಲ ಬೋರ್ವೆಲ್ ಒಂದು 19 ಬೋರ್ವೆಲ್ ಇತ್ತು ಬಿಸಿಲು ಕಾಲದಾಗೆಲ್ಲ ಬತ್ತ ಹೋಗ್ತಾ ಇತ್ತು ಅವಾಗ ನೀರಿಗೆ ಬಹಳ ಹಾಹಾಕಾರ ಆಗ್ತಾ ಇತ್ತು ಬಿಸಿಲು ಕಾಲ ಬಂದ್ರೆ ಬಹಳ ಹಾಹಾಕಾರ ಆಗ್ತಾ ಇತ್ತು ಅದಕ್ಕೆ ನಾನು ಏನ್ ಮಾಡಿದೆ ಸೆಂಟ್ರಲ್ ಇಂದ ನಾನು ಡಿ ಕೆ ಶಿವಕುಮಾರ್ ಇಬ್ರು ಹೋಗಿ ಕಮಲ್ನಾಥ್ ಅಂತ ಒಬ್ರು ಮಂತ್ರಿ ಇದ್ದು ಅವ್ರು ಮೀಟ್ ಮಾಡಿ ನಮಗೆಲ್ಲ ಮೊದಲಿಂದ ಪರಿಚಯ ಇದ್ರು ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಕನಕಪುರ ಕ್ಷೇತ್ರಕ್ಕೆ 100 ಕೋಟಿ ಸ್ಯಾಂಕ್ಷನ್ ಆಯಿತು ನಮಗೆ ಆಮದುರ್ ತಾಲೂಕಿಗೆ 120 ಕೋಟಿ ನಮ್ಮ ಕಮಲ್ನಾಥ್ ಅವರು ನಮ್ಮ ಸ್ನೇಹಿತರು ಮಧ್ಯಪ್ರದೇಶ ಚೀಫ್ ಮಿನಿಸ್ಟರ್ ಆಗಿದ್ದರು ನಿಮ್ಮೆಲ್ಲ ಗೊತ್ತಿರಬೇಕು ಸೆಂಟ್ರಲ್ ಕೇಂದ್ರದ ಮಂತ್ರಿ ಆದಾಗ ಅವರು ನಮ್ಗಿಬ್ರು ಸ್ಯಾಂಕ್ಷನ್ ಮಾಡಿಕೊಟ್ರು ನವೀಲ್ ತೀರ್ಥ ಡ್ಯಾಮಿಂದ 24x7 ಅಂತ ಕುಡಿಯೋ ನೀರನ್ನ ನಾನು ರಾಮದುರ್ಗ ಟೌನ್ ಆಗಿರೋಲ್ಲ ಕೊಟ್ಟಿದ್ದೀನಿ ಅದೇ ನನಗೆ ದೊಡ್ಡ ಸಮಾಧಾನ ಕುಡಿಯೋ ನೀರು ಕೊಟ್ಟಿರೋದಿನೆಲ್ಲ ನನಗೆ ಅದು ದೊಡ್ಡ ದೊಡ್ಡ ಕೆಲಸ ಸಮಾಧಾನ ಮತ್ತೊಂದು ಮೃತ್ಯುಕೂಪ ಅಂದರೆ ಮುಳ್ಳೂರು ಘಾಟ್ ಅಂತ ನಮ್ಮಲ್ಲಿ ರಾಮದುರ್ಗ ತಾಲೂಕುಗಳಿದೆ ಆ ಮೃತ್ಯುಕೂಪ ಅಂತ ಇದ್ರು ಯಾಕೆಂದರೆ ಎಲ್ಲ ಘಾಟ್ಸೊಳಗೆ ಭಾಳ ಅಪಘಾತಗಳಾಗ್ತಾ ಇತ್ತು ಹಾಗಾಗಿ ನಾವು ಅದನ್ನು ಒಂದು ಆಲ್ಟರ್ನೇಟಿವ್ ರಸ್ತೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕೇಂದ್ರಕ್ಕೆ ಹೋಗಿ ಅರಣ್ಯ ಇಲಾಖೆಯಿಂದ ಅದನ್ನು ವಿನಾಯಿತಿ ಪಡೆದುಕೊಂಡು ಒಂದು ಆಲ್ಟರ್ನೇಟಿವ್ ಲ್ಯಾಂಡ್ ಮಾಡಿದ್ವಿ ಐದು ಒಂದು ರಸ್ತೆ ದೊಡ್ಡ ಒಳ್ಳೆ ಸುಸಜ್ಜಿತವಾದ ಡಬಲ್ ರೋಡ್ ರಸ್ತೆ ಮಾಡಿದ್ವಿ ಅದಕ್ಕೂ ಕೂಡ ನನಗೆ ಎರಡನೇದು ಕೆಲಸ ಮೂರನೇ ಕೆಲಸ ನಮ್ಮ ರಾಮದುರ್ಗ ತಾಲೂಕಿಗೆ ಮಲಪ್ರಭಾ ನದಿ ಹಾದೋಗ ದಾರಿಯೊಳಗೆ ನಮ್ಮ ಮಲಪ್ರಭಾ ನದಿ ನಮ್ಮ ರಾಮದುರ್ಗದೊಳಗೆ ಹಾದೋಗುತ್ತೆ ಅದು ಒಂದು ಮೂರಿ ಗಟಾರ ಥರ ಆಗಿಬಿಟ್ಟಿತ್ತು ಎಲ್ಲ ಕಂಪ್ಲೀಟ್ ಎಲ್ಲ
ಎಲ್ಲಾ ಒತ್ತುವರಿ ಮಾಡಿ 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 ರೈತರು ಗಟಾರತರಾಗಿತ್ತು ಅದನ್ನ ಅಗಲೀಕರಣ ಮಾಡಿಸಿ ಸ್ವಚ್ಛಂದವಾಗಿ ಇವತ್ತಿನ ದಿನ ನೋಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಮನಗರ ತಾಲೂಕಲ್ಲಿ ಖಂಡಿತರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ನಮ್ಮಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ಒಂದು ಟೀಕೆ ಟಿಪ್ಪಣಿ ಮಾಡೋದು ಸಹಜ ಆದರೆ ವ್ಯಕ್ತಿಗತ ಟೀಪೆಗಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ತಾವು ಹೇಳಬಹುದು ಸರ್ ಅದು ಯಾರು ವೈಯಕ್ತಿಕ ಆಗಿ ಟೀಕೆ ಟಿಪ್ಪಣಿ ಮಾಡ್ತಾರೋ ಅವರು ಸಂಬಂಧಪಟ್ಟಿದ್ದೀವಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅವರವರ ಇಷ್ಟ ಬಂದಾಗ ಮಾಡ್ತಾರೆ ಅವರು ಸ್ವತಂತ್ರರು ಟೀಕೆ ಮಾಡಕ್ಕೂ ಸ್ವತಂತ್ರರು ಮಾಡಿಸ್ಕೊಳ್ಳೋಕ್ಕೂ ಸ್ವತಂತ್ರರು ಅದು ಅವ್ರಿಗೆ ಬಿಟ್ಟಿದ್ದು ನನಗೆ ಸಂಬಂಧ ಇಲ್ಲ ಅದು ಸರಿಗೆ ತಮ್ಮ ಒಂದು ಅಭಿಮಾನಿಗಳು ಸಾಕಷ್ಟು ಅಭಿಮಾನಿಗಳು ಮತ್ತೆ ಈ ಕ್ಷೇತ್ರದಿಂದ ತಾವು ಇನ್ನೊಂದು ಬಾರಿ ಶಾಸಕರಾಗ್ತೀರಿ ಮತ್ತೆ ಸಚಿವರು ಕೂಡ ಆಗ್ತೀರಿ ಅನ್ನೋದು ಕೂಡ ಒಂದು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಏನು ಹೇಳ್ತೀರಿ ಶಾಸಕರಿಗೆ ನಾನು ಸೋತಾಗ ನಾನು ಸ್ವಲ್ಪ ಬೇಜಾರಾಯಿತು ಯಾಕಂದ್ರೆ ಬಹಳ ಅಭಿವೃದ್ಧಿ ಮಾಡಿದ್ದೆ ನಾನು ಸಿದ್ದರಾಮಯ್ಯನವರು ನಮ್ಮ ಹಿಂದುಳಿದ ಬಹಳ ಹಿಂದುಳಿದ ಪಕ್ಷ ಅಂತ ಹೇಳಿ ಸಿಕ್ಕಾಪಟ್ಟೆ ನಾವು ಕೇಳಿದಷ್ಟು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ನಮಗೆ ಅನುದಾನ ಕೊಟ್ಟು ರಸ್ತೆಗಳು ಮಾಡಿಸ್ದೆ ರಾಮದುರ್ಗ ಟೌನ್ ಒಳಗೆ ಬಂದರೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ರಸ್ತೆಗಳು ಮಾಡಿದೆ ಆಮೇಲೆ ನನಗೆ ವೈಯಕ್ತಿಕವಾಗಿ ನನಗೇನೋ ಒಂದು ಕನಸು ಒಂದು ಬಿದ್ದಂಗೆ ಆಯಿತು ಶಿವನ ಮೂರ್ತಿ ಕಟ್ಟಿಸ್ದೆ ಮುಳ್ಳೂರು ಕುಡ್ದಾಗೆ ಶಿವನ ಮೂರ್ತಿ ಕಟ್ಟಿಸಿದ್ವಿ ಮುರುಡೇಶ್ವರ ನಮ್ಮ ರಾಜ್ಯದಾಗೆ ಮುರುಡೇಶ್ವರ ಶಿವನ ಮೂರ್ತಿ ಬಿಟ್ಟರೆ ನಮ್ಮ ರಾಮದುರ್ಗ ತಾಲೂಕಿನಾಗೆ ಬೆಳಗಾವಿ ಜಿಲ್ಲೆಯಾಗೆ ಅದೇ ದೊಡ್ಡದು 68 ಅಡಿ ಇದು ಶಿವನ ಮೂರ್ತಿ ಕಟ್ಟಿಸಿದ್ವಿ ಪ್ರಪಂಚಕ್ಕೆ ದೊಡ್ಡದು ಆದಂಥ ಮುಂದೆನೆ ಒಂದು ಬಸವಣ್ಣನ ಮೂರ್ತಿ ಕೂಡ ನೆನೆಸಿದ್ದೀವಿ ಎಲ್ಲ ಜನ ಶಿವರಾತ್ರಿ ದಿನ ಸುಮಾರು 1.5 ಲಕ್ಷ ಜನ ಸೇರಿ ಶಿವನ ಪೂಜೆ ಮಾಡ್ತಾರೆ ಅದೊಂದು ನನಗೆ ಮನಸ್ಸು ಶಾಂತಿ ಇದೆ ನಾನು ಚುನಾವಣೆಗೋಸ್ಕರ ಮಾಡಿಸಿಲ್ಲ ನನಗೇನು ಮನಸ್ಸು ಬಂತು ಅದನ್ನು ಮಾಡಿಸಿದೆ ಖಂಡಿತ ಸರ್ ಮುಂದಿನ ದಿನಗಳಲ್ಲಿ ತಮ್ಮ ಪಕ್ಷ ತಮಗೆ ಅವಕಾಶ ಮಾಡಿಕೊಟ್ರೆ ಇನ್ನೊಮ್ಮೆ ತಾವು ಕ್ಷೇತ್ರದಿಂದ ಒಂದು ಶಾಸಕರಾಗಿ ಹೊರಹೊಮ್ಮಿದ್ರೆ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಸೋಲ್ಸೋದು ಅಂತ ನಾನು ಸ್ವಲ್ಪ ಬೇಸರ ಇದೆ ಆದರೂ ಕೂಡ ಚುನಾವಣೆಗೆ ಗೆಲುವು ಸೋಲು ಇದ್ದೇ ಇರ್ತದೆ ಅಂಥೇಳಿ ನಾನು ಮತ್ತೆ ಕೆಲಸವನ್ನು ಮುಂದುವರಿಸಿದ್ದೀನಿ ನನಗೆ ಗೆಲ್ಸೋದು ಗೆದ್ದರೆ ನಾನು ಮಂತ್ರಿ ಆಗಿ ಆಗ್ತೀನಿ ಗೆಲ್ಸೋದು ರಾಮದುರ್ಗ ತಾಲೂಕಿನ ಜನ ಅಭಿವೃದ್ಧಿ ಬಯಸಿದ್ರೆ ನನಗೆ ಚುನಾವಣೆಗೆ ಗೆಲ್ಸಿ ಕಳಿಸ್ಬೇಕು ಈ ಅಭಿವೃದ್ಧಿ ಬೇಡ ಅಂದರೆ ಅವ್ರಿಗೆ ಇಷ್ಟ ಬಂದಾಗ ಮಾಡ್ಕೋಬೇಕು ಅಂತ ನನಗೆ ಅನಿಸಿಕೆ ಸರ್ ಮುಂದಿನ ದಿನಗಳಲ್ಲಿ ತಾವು ಏನಾದರೂ ಈ ಕ್ಷೇತ್ರದಿಂದ ತಮ್ಮನ್ನು ಗೆಲ್ಲಿಸಿದ್ರೆ ಮುಖ್ಯವಾಗಿ ಇನ್ನೂ ಏನೇನೋ ಅಭಿವೃದ್ಧಿ ಕೆಲಸಗಳು ಉಳ್ಕೊಂಡಿದ್ದೆ ಮತ್ತೆ ಏನು ಮಾಡಬೇಕಂತ ಈ ಕ್ಷೇತ್ರದ ಜನರಿಗೆ ಒಂದು ಭಾವನೆಗಳು ಆಶಾ ಉತ್ತರಗಳು ಕೊಡ್ತೀರಿ ಸರ್ ಈಗ ನೀರಾವರಿ ನಮ್ಮ ರಾಮದುರ್ಗ ತಾಲೂಕೊಳಗೆ ನೀರಾವರಿ ಯಾಕಂದರೆ ಕೆರೆ ತುಂಬಿಸೋದು ಒಂದು ಕಾರ್ಯಕ್ರಮ ನಿಂತೋಗ್ಬಿಟ್ಟಿದೆ ಸುಮಾರು 130 ಕೋಟಿ ನಾನೆಲ್ಲ ಎಸ್ಟಿಮೇಟ್ ಮಾಡಿ ರೆಡಿ ಮಾಡಿ ಇಡಿಸಿದ್ದೆ ರಾಮದುರ್ಗ ತಾಲೂಕು ಎಲ್ಲ ಕೆರೆಗಳಿಗೂ ಕೂಡ ಪೈಪ್ ಮುಖಾಂತರ ಲಿಫ್ಟ್ ಇರಿಗೇಷನ್ ಮುಖಾಂತರ ಮಾಡಿ ಪರ್ಮನೆಂಟಾಗಿ ಅದನ್ನು ಲಿಫ್ಟ್ ಮಾಡಿ ನೀರು ಹರಿಸ್ಬೇಕು ಅಂತ ನಾವು ಒಂದಾಗಲೇ ಪ್ರಾಜೆಕ್ಟ್ ಅದನ್ನು ಮೊದಲೇ ಹಂತದಾಗ ಅದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಮತ್ತು ಎಲ್ಲ ರಸ್ತೆಗಳನ್ನು ಕೂಡ ಇನ್ನೂ ಸ್ವಲ್ಪ ಅಗಲೀಕರಣ ಮಾಡಿ ಪರಿಶುದ್ಧವಾದ ವಾತಾವರಣ ನಿರ್ಮಿಸಿ ಮಾಡೋಕೆ ನಾನು ಡಿಸೈಡ್ ಮಾಡಿದ್ವಿ ಸರ್ ಈಗ ರಾಜಕೀಯ ರಂಗದಲ್ಲಿ ಸೋಲು ಗೆಲ್ಲು ಸಹಜವಾಗಿರ್ತದೆ ಆದರೆ ತಾವು ಈಗ ಅಧಿಕಾರದಲ್ಲಿ ಇಲ್ಲ ಆದರೂ ನಾವು ಗಮನಿಸಿದ ಹಾಗೆ ಸುಮಾರು 1 ಗಂಟೆಗಳಿಂದ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಒಂದು ಅಭಿಮಾನಿಗಳು ತಮ್ಮನ್ನ ಬಂದು ಭೇಟಿ ಆಗ್ತಾ ಇದ್ದಾರೆ ಇದು ಅಭಿಮಾನ ಯಾವ ರೀತಿ ಗಳಿಸ್ಕೊಂಡ್ರಿ ಸರ್ ಇದು ನಾವು MLA ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ಅವ್ರ ಹತ್ರ ದರ್ಪ ತೋರಿಸಲ್ಲ ನಾನು ಕಾಮನ್ ಮ್ಯಾನ್ ಥರ ಅವ್ರ ಜೊತೆ ನಾನು ಸ್ನೇಹಿತನ ಥರ ನಾನು ನಡ್ಕೊತೀನಿ ಆದ್ದರಿಂದ ಕೆಲವರಿಗೆಲ್ಲ ಭಾಳ ಹತ್ತಿರದಾಗೆ ಬರ್ತಾರೆ ನಾನು ಕೆಲವು MLAಗಳು ಯಾರು ಭೇಟಿನೇ ಆಗಲ್ಲ ಬರೀ ಲೀಡರ್ಗಳು ಮಾತ್ರ ಭೇಟಿಯಾಗ್ತಾರೆ ನಾನು ಹಂಗೇನಿಲ್ಲ ಯಾರೇ ಬರಲಿ ಯಾವುದೇ ಜಾತಿ ಬರಲಿ ಯಾವುದೇ ಪಕ್ಷವ್ರು ಬಂದರೂ ಕೂಡ ನಮ್ಮ ಕರ್ತವ್ಯ ನಾನು ಮಾತಾಡಿಸಿ ಕಳಿಸೋದು ನನ್ನ ಧರ್ಮ ಮತ್ತು ರಾಮದುರ್ಗ ತಾಲೂಕಿನಾಗೆ ಎಂಪ್ಲಾಯ್ಮೆಂಟ್ದು ಭಾಳ ತೊಂದರೆ ಇದೆ ಅದನ್ನು ನಾವು ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸುಮಾರು 2-3 ಸಾವಿರ ಜನಕ್ಕೆ ಒಂದು ಕೆಲಸ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನನ್ನ ದೇವರ ಆಶೀರ್ವಾದ ಮಾಡಿದ್ರೆ ನಾನು ಶಾಸಕ ಆಗುತ್ತೆ ಆದರೆ ನನಗೆ ಒಂದು ಭಾಳ ದೊಡ್ಡ ಪ್ರಮಾಣದ ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡಿ ಆ ಫ್ಯಾಕ್ಟ್ರಿ ನಾನು ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಜನಗಳಿಗೆ ಕಾರ್ಮಿಕರಿಗೆ ಕೆಲಸ ಕೊಡೋಕ್ಕೋಸ್ಕರ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಈಗಾಗಲೇ ಅದನ್ನು ಕೂಡ ಪ್ರಾಜೆಕ್ಟ್ ರೆಡಿಯಾಗಿದೆ ಮುಂದೆ ಬರೋಂಥದ್ದು ಆದಷ್ಟು ಬೇಗನೆ ಅದನ್ನು ಶೀಘ್ರವಾಗಿ ಅದ ಚಾಲು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್ ಈಗ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 5 ಜನ ಈಗಾಗಲೇ ಅರ್ಜಿಯನ್ನು ಹಾಕಿದ್ದಾರೆ ಈಗ ಟಿಕೆಟ್ಗಾಗಿ ಏನಾದರೂ ತಮ್ಮ ಮಧ್ಯೆ ಮತ್ತೆ ಇನ್ನೊಬ್ಬರ ಮಧ್ಯೆ ಪೈಪೋಟಿ ಇದೆ ಮತ್ತೆ ಅದರಿಂದ ಚುನಾವಣೆಗೆ ಏನಾದರೂ ಪರಿಣಾಮ ಆಗ್ಬೋದು ಅಂತ ಹೇಳ್ತೀರಾ ಸ್ವಾಮಿ ನಾನು ಹೇಳಬಾರ್ದು ವೈಯಕ್ತಿಕ ಟೀಕೆ ಮಾಡ್ತಾ ಇಲ್ಲ ಒಬ್ಬರು ಫಾರೆಸ್ಟ್ ಆಫೀಸರ್ ಒಬ್ಬರು ಇದ್ದಾರೆ ಅರಣ್ಯ ಇಲಾಖೆಯವರು ಅವ್ರ ಮೊನ್ನೆ ತಾನು ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಒಂದು ಏನೋ ಒಂದು ರಾಜಕೀಯಕ್ಕೆ ಒಂದು ಹಾಕ್ಬೇಕು ಅಂತ ಹಾಕಿದ್ದೀನಿ ನನ್ನ ಹತ್ರ ಹೇಳಿದ್ದಾರೆ ಟಿಕೆಟ್ ಯಾರು ಸಿಕ್ತದೋ ಅವ್ರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಯಿತಾ ಇನ್ನೂ ಒಂದು 2-3 ಜನ ಇದ್ದಾರೆ ವೈಯಕ್ತಿಕ ಟಿಕೆಟ್ ಮಾಡೋಸರಿಲ್ಲ ನಾನು ಇಷ್ಟೆಲ್ಲ ಕೆಲಸ ಮಾಡಿದರೂ ಕೂಡ ನಾವು ಗೆಲ್ತೀವೋ ಇಲ್ಲೋಪ್ಪ ಅನ್ನೋ ಥರ ನನಗೆ ಒಂದು ಅನಿಸಿಕೆ ಯಾಕಂದ್ರೆ ರಾಜಕೀಯ ಒಳಗೆ ಏನೇನು ಬೇಕು ಎಷ್ಟೇ ಕೆಲಸ ಮಾಡೋದು ಕೂಡ ನಾನು ಕೆಲಸ ಮಾಡೋದು ಕೂಡ ಸೋತೀನಿ ಅಂಥದ್ದು ಅವ್ರು ಯಾವ ಧೈರ್ಯದ ಮೇಲೆ ಅವರು ಟಿಕೆಟ್ ಕೇಳ್ತಾ ಇರೋದು ನನಗಂತೂ ಗೊತ್ತಿಲ್ಲ ಸ್ವಾಮಿ ನೀವು ಅವ್ರಿಗೆ ಕೇಳ್ಕೋಬೋದು
ನನಗೆ 130ರಲ್ಲಿ ವೈಯಕ್ತಿಕವಾಗಿ ಎಲ್ಲರೂ ಪರಿಚಯ ಇದ್ದಾರೆ ಎಲ್ಲಾ ಜಾತಿಯವರು ಎಲ್ಲಾ ಸಮುದಾಯದವರು ಕೂಡ ಪರಿಚಯ ಇದ್ದಾರೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದೆ ಸಣ್ಣ ಸಣ್ಣ ಮಕ್ಕಳು ಎಲ್ಲೇ ಹೋದರೂ ಕೂಡ ನಾನು ಒಂದ ತರ ಕಿಂದರ್ ಜೋಗಿ ತರ ನನಗೆಲ್ಲ ಜನ ಮಕ್ಕಳೆಲ್ಲ ಓಡಿ ಬಂದು ಅಶೋಕಪಟ್ಟಣ ಬಂದು ಅಂತ ಪಾಪ ಸೆಕೆಂಡ್ ಕೊಟ್ಟು ಫೋಟೋ ಹೊಡೆಸಿಕೊಂಡು ಹೋಗ್ತಾರೆ ಅಂತ ನನಗೆ ಇಷ್ಟೆಲ್ಲ ಇದ್ದ ಕೂಡ ನಾನು ಏನಪ್ಪ ಚುನಾವಣೆ ಏನಾಗಬಹುದು ಅಂತ ನಾನು ಅಧೈರ್ಯವಾಗಿದ್ದೀನಿ ಆದರೂ ನಾನು ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಇವರು ಹಾಕಿರೋರು ಅವರು ಯಾವ ಊರು ಗೊತ್ತಿಲ್ಲ ಹಳ್ಳಿ ಗೊತ್ತಿಲ್ಲ ಜನ ಗೊತ್ತಿಲ್ಲ ಅದು ಏನಂತ ಹಾಕಿರೋ ಅಥವಾ ನಮ್ಮ ಹತ್ರ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಥವಾ ಬೇರೆಯವರು ಯಾರು ನಮ್ಮ ಜೊತೆಗೆ ಇರೋ ಕೆಲವರೆಲ್ಲ ಎಲ್ಲ ಪಾರ್ಟಿಗಳು ಇದ್ದೇ ಇರ್ತಾರೆ ಉರ್ದೊಳಗೆ ಒಂದು ಗಾದೆ ದುಶ್ಮನ್ಕಿದ್ದಾರೆಂದೇ ಬಗಲ್ ಮೇ ಅಂತಾರೆ ಉರ್ದೊಳಗೆ ಆ ಥರ ನಮ್ಮ ಕಾಂಗ್ರೆಸ್ ಸ್ವಲ್ಪ ಹಿರಿಯ ದುರ್ಗಣರಿದ್ದಾರೆ ಅವರಿಗೆಲ್ಲ ಮೊದಲೇ ಚೆನ್ನಾಗಿ ಒಳ್ಳೆ ದುರ್ಗಣರು ಈಗ ಅವರು ಸೌಕರ್ಯ ನಾಣ್ಯ ಆಗಿಬಿಟ್ಟಿದ್ದಾರೆ ಅವರಿಗೆ ಬೆಳೆ ಬೇಯಿಸ್ಕೋಬೇಕಂತ ಅವ್ರನ್ನೆಲ್ಲ ಕೆಲವರು ಅವರೇ ಕುಮ್ಮ ಕೊಟ್ಟು ಪಾಪ ಯಾರ್ಯಾರು ಅಭ್ಯರ್ಥಿಗಳಾಗಿದ್ದಾರೆ ಅವ್ರಿಗೇನು ವೈಯಕ್ತಿಕ ಅವ್ರು ಇಷ್ಟ ಇರಲಿಲ್ಲ ಇವ್ರು ನಮ್ಮ ರಾಜಕಾರಣಿಗಳು ನಮ್ಮ ಕಾಂಗ್ರೆಸ್ ಯಾರೋ ದೊಡ್ಡ ಪ್ರಮುಖ ಲೀಡರ್ಗಳು ಅಂತ ಅವರೇ ಅನ್ಕೊಂತಾರೆ ಜನ ಅನ್ಕೊಂಡಿಲ್ಲ ಅವ್ರು ಲೀಡರ್ ಅಂತ ಅವರ ತಾವೇ ಸೆಲ್ಫ್ ಕಾಲ್ಡ್ ಲೀಡರ್ಸ್ ಅಂತಾರಲ್ಲ ಹಾಗೆ ಅವರು ಅನ್ಕೊಂಡು ಅವ್ರು ಕುಮ್ಮ ಕೊಡ್ತಾರೆ ಪಾಪ ಅವ್ರ ಹತ್ರ ಅವ್ರನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ನನಗೆ ಅನಿಸಿಕೆ ಸರ್ ಮತ್ತೆ ರಾಜ್ಯದಲ್ಲಿ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗತ್ತಂತ ತಮ್ಗೆ ಅನ್ಸುತ್ತಾ ಸರ್ ಸ್ವಾಮಿ ಈ ದಿನ ರಾಜ್ಯದಾಗೆ ಎಲ್ಲಿ ಹೋಗಲಿ ಕೂಡ ಬಿಜೆಪಿಗೆ ಬೈತಾ ಇದ್ದಾರೆ 40% ಲಜ್ಜ ಬೈತಾ ಇದ್ದಾರೆ ಇವತ್ತಿಂದೇನು ನೋಡಿದಿರ ಅದು ಯಾರೋ ಒಬ್ಬ ಅವ್ರ ಹೆಸರೇನೋ ಇದೆ ಬಾಲರಾಜ್ ಅಂತ ಅವನ ಹೆಸರು ಸ್ಯಾಂಟ್ರೋ ಸ್ಯಾಂಟ್ರೋ ರವಿ ಅಂತೆ ಅವನು ಟಿ ವಿನವರು ಹೇಳ್ತಾರೆ ಎಲ್ಲೆಲ್ಲ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ತಲೆ ಹಿಡ್ಕೊಂಡು ಓಡಾಡ್ತಾ ಇದ್ದವನು ಈ ಥರ ಎಲ್ಲ ಹಿಂಗೆ ರಾಜಕಾರಣಿಗಳ ಜೊತೆ ನೆಂಟಿದೆ ಅಂತ ಮಾತಾಡ್ತಾರೆ ಯಾವುದೇ ರಾಜಕಾರಣಿಗಳು ಯಾವುದೇ ಪಕ್ಷದವರಾಗಲಿ ಇದು ಭಾಳ ಹೇಳಿತನ ಇಂಥದ್ದು ಇಂಥದ್ದು ಇಂಥವ್ರಿಗೆ ಪ್ರೋತ್ಸಾಹ ಕೊಡೋರು ಯಾವುದೇ ಪಕ್ಷದವರಾಗಲಿ ಇಂಥ ಪ್ರೋತ್ಸಾಹ ಕೊಡಬಾರ್ದು ಇಂಥದಕ್ಕೆ ರಾಜಕೀಯ ಇಂಥವ್ರಿಗೆ ಟಚ್ ಇಟ್ಕೋಬಾರ್ದು ಅಂತ ನನಗೆ ಅನಿಸಿಕೆ ಭಾಳ ಇದಾಗಿದೆ ಫೈಟರ್ ರವಿನೋ ಏನೋ ಸೆಂಟ್ರೋ ರವಿ ಅವನು ಬೇರೆ ಸೆಂಟ್ರೋ ರವಿ ಅಂತ ಒಬ್ಬ ಇದ್ದಾನೆ ಅದು ಅವನು ಅವನ ಹೆಸರು ಮಂಜುನಾಥ್ ಅಂತ ಅವನೇನೋ ಮೂರು ಮದುವೆ ಟಿವಿಲಿ ನೋಡ್ತಾ ಇದ್ದೀನಿ ಮಾಧ್ಯಮದ ಬೆಳಿಗ್ಗೆ ಮೂರು ಮದುವೆ ಆಗಿದೆ ಅಂತ ಕೆಲವು ಮಂತ್ರಿಗಳ ಲಿಂಕ್ ಇದೆ ಅಂತಾರೆ ಕೆಲವು ಆಫೀಸರ್ ಇದ್ದಾರೆ ಯಾರೇ ಆಗಲಿ ಯಾರೇ ಮಂತ್ರಿಗಳಾಗಲಿ ಯಾವುದೇ ಪಕ್ಷ ರಾಜಕಾರಣಿಗಳಾಗಲಿ ಅವರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಖಂಡಿತ ಸರ್ ಕೊನೆಯದಾಗಿ ತಮ್ಮ ಒಂದು ರಾಮದುರ್ಗ ವಿಧಾನಸಭಾ ಮತಕ್ಷೇತ್ರದ ಮತದಾರ ಬಾಂಧವರಿಗೆ ಹಾಗೂ ತಮ್ಮ ಅಭಿಮಾನಿಗಳಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ಏನು ಒಂದು ಸಂದೇಶ ಅಥವಾ ಮನವಿಯನ್ನು ಹೇಳಲು ಬಯಸ್ತೀರಿ ನಿಮ್ಮ ಸೋಷಿಯಲ್ ಮೀಡಿಯಾದು ಪ್ರಾಮಾಣಿಕವಾಗಿ ಯಾರು ಒಳ್ಳೆಯವರಿದ್ದಾರೋ ಒಳ್ಳೆ ಥರ ತೋರಿಸಿ ಯಾರು ಕೆಟ್ಟವರಿದ್ದಾರೆ ಕೆಟ್ಟವ್ರು ತೋರಿಸಿ ನೀವು ಬೇರೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ಒನ್ ಸೈಡೆಡ್ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೆ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ 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 ತಾವು ನೋಡಿದ್ರಲ್ಲ ವೀಕ್ಷಕರೇ ಜನಪ್ರಿಯ ಮಾಜಿ ಶಾಸಕರು ಸನ್ಮಾನ್ಯ ಅಶೋಕ್ ಎಂ ಪಟ್ಟಣ ಸಾಹೇಬ್ ಅವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ